ಗುಬ್ಬಿ ತಾಲೂಕಿನ ದೊಡ್ಡಗುಣಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ವಿಜಯ ಕರ್ನಾಟಕದ ವಿದ್ಯಾರ್ಥಿ ಮಿತ್ರ ಸಂಚಿಕೆಯನ್ನು ದೊಡ್ಡಗುಣಿ ಮಠದ ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮೀಜಿ ಬಿಡುಗಡೆ ಮಾಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪತ್ರಿಕೆ ಕೇವಲ ಒಂದು ವಿಚಾರಕ್ಕೆ ಮಾತ್ರ ಸೀಮಿತವಾಗದೆ ಪರಿಪೂರ್ಣವಾದ ವಿಚಾರಗಳನ್ನು ಎಲ್ಲರಿಗೆ ತಲುಪಿಸುವಂತಹ ಕೆಲಸ ಮಾಡಿದಾಗ ಪರಿಪೂರ್ಣತೆಯನ್ನು ಪಡೆಯುತ್ತದೆ. ವಿಜಯ ಕರ್ನಾಟಕ ಅದರಂತೆ ಕೆಲಸ ಮಾಡುತ್ತಿರುವುದು ಸಂತೋಷವನ್ನು ತಂದಿದೆ ಎಂದು ತಿಳಿಸಿದರು. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ವಿಜಯ ಕರ್ನಾಟಕ ಸಂಸ್ಥೆಯಿಂದ ವಿದ್ಯಾರ್ಥಿಗೆ ಸಂಚಿಕೆಯನ್ನು ಬಿಡುಗಡೆ ಮಾಡಿ ಅದರಲ್ಲಿ ಬರತಕ್ಕಂಥ ವಿಷಯಗಳನ್ನು ನೀವೆಲ್ಲರೂ ಕೂಡ ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡಿ ಅದರಿಂದ ನೀವು ವಿದ್ಯಾ ವೃದ್ಧಿಯನ್ನು ಬೆಳೆಸ್ಕೋಬೇಕಾಗ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ವಿದ್ಯೆಯನ್ನು ಕಲಿಬೇಕಾದ್ರೆ ಅವರು ತಪಸ್ಸು ಮಾಡದಂಗೆ ಇರಬೇಕು. ಅದರಲ್ಲಿ ಹೇಗೆ ಹಿಂದೆ ದೇವಾನು ದೇವತೆಗಳು ತಪಸ್ಸು ಮಾಡಿ ವರ ಪಡಿತಾ ಇದ್ರು, ಹಾಗೆ ನೀವು ಇಂದು ವಿದ್ಯೆಯನ್ನು ಕ್ರೋಢೀಕರಿಸಿಕೊಂಡು ವಿದ್ಯೆಯನ್ನು ಸಂಪಾದನೆ ಮಾಡಿದಾಗ ನಿಮ್ಮ ಜೀವನ ಬೆಳಕಾಗ್ತದೆ. ಅದು ಒಂದು ಜಾತಿಗೆ ಸೀಮಿತವಾದಂಥ ವಿದ್ಯೆ ಅಲ್ಲ. ಹೆಣ್ಣು ಗಂಡು ಬಡವ ಬಲ್ಲಿಗ ಯಾರು ಬೇಕಾದರೂ ಓದ್ಬೋದು, ಯಾರು ಬೇಕಾದರೂ ಸಂಪಾದನೆ ಮಾಡಬೇಕು. ಅಂಥ ವಿದ್ಯೆಯನ್ನು ನೀವೆಲ್ಲರೂ ಕೂಡ ಗಳಿಸ್ಕೋಬೇಕು. ವಿದ್ಯಾರ್ಥಿ ಇತರ ನುಡಿಗಳನ್ನ ಪರಮ ಪೂಜ್ಯರು ಮಾತಾಡಿದ ನಂತರ ನಾವು ಹೆಚ್ಚು ಮಾತಾಡೋದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಹಾಗೂ ಏನಾದರೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕೈಲಾದಂಥ ಸಹಾಯವನ್ನು ನಾವು ಮಾಡೋಣ. ಮಕ್ಕಳು ಇದರಿಂದ ಒಳ್ಳೆಯದಾಗುತ್ತಾದರೆ ನಾವು ಏನು ಬೇಕಾದರೂ ಸಹಾಯ ಮಾಡ್ಬೋದು. ನಾನು ಒಂದೇ ನಿಮಗೆ ಕಿವಿ ಮಾತು ಹೇಳೋದು, ಮಕ್ಕಳು ಕಲಿಸಿದ ಗುರುಗಳಿಗೆ ತಂದೆ ತಾಯಿಗಳಿಗೆ ಮತ್ತು ಸಮಾಜಕ್ಕೆ ಸತ್ಪ್ರಜೆಗಳಾಗಿ ಬಾಳಲಿ, ನಿಮಗೆಲ್ಲ ಒಳ್ಳೆಯ ಭವಿಷ್ಯ ರೂಪಿಸ್ಲಿ. ನೀವು ನಾಲ್ಕು ಜನಕ್ಕೆ ದಾನ ಮಾಡೋಂಥ ಶಕ್ತಿ ಆ ಪರಮಾತ್ಮ ನಿಮಗೆ ಕೊಡಲಿ ಅಂತ ಹೇಳಿ ನಾನು ಎರಡು ಮಾತನ್ನ ಮುಗಿಸ್ತೇನೆ. ನಾನು ಪತ್ರಿಕೆಯ ವಿಚಾರವನ್ನು ಸಾಮಾನ್ಯವಾಗಿ ಹೇಳೋದಕ್ಕಿಂತ ಮಿಗಿಲಾಗಿ ಇವತ್ತು ವಿಜಯ ಕರ್ನಾಟಕ ಪತ್ರಿಕೆ ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ಪತ್ರಿಕೆಯನ್ನು ಕೂಡ ಒಂದು ಶಿಕ್ಷಣದ ಮಾಧ್ಯಮ ಅಂತ ಈಗಾಗಲೇ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರನೇ. ಪತ್ರಿಕೆಗಳು ಕೂಡ ಮುಖಾಂತರ ಶಿಕ್ಷಣವನ್ನು ಕಲಿಯೋದು ಸಾಕಷ್ಟು ಇದೆ. ಅದರಿಂದಲೂ ಕೂಡ ಓದು ಮತ್ತು ಆ ಮುಖೇನ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಎಲ್ಲ ಅವಕಾಶ ಪತ್ರಿಕೆಯಲ್ಲಿ, ಎಲ್ಲ ವಿಚಾರವೂ ಇರುತ್ತೆ. ಅದಕ್ಕಿಂತ ಮಿಗಿಲಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮೀಸಲಿರ್ತಕ್ಕಂಥದ್ದು ಅಂತಹ ವಿದ್ಯಾರ್ಥಿ ಮಿತ್ರ ಅಂತಕ್ಕಂಥ ಒಂದು ಟೈಟಲ್ ಅಡಿಯಲ್ಲಿ ವಿಜಯ ಕರ್ನಾಟಕ ಪತ್ರಿಕೆ ಈಗಾಗಲೇ ನಮ್ಮ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಿರ್ಬೋದು ಮತ್ತು ಎರಡನೇ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅವರಿಗೆ ಪರೀಕ್ಷೆಗಳನ್ನು ಎದುರಿಸುವ ಒಂದು ಚೈತನ್ಯವನ್ನು ಹೆಚ್ಚಿಸೋದಕ್ಕೆ ಮತ್ತು ಅದ್ರ ಜೊತೆಗೆ ಸ್ಫೂರ್ತಿದಾಯಕವಾದ ಮಾಹಿತಿಗಳನ್ನು ಕೂಡ ಕೊಡ್ತಕ್ಕಂಥದ್ದು, ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಮಾರ್ಗದರ್ಶಿ ಶಿಕ್ಷಕರುಗಳ ಮುಖೇನ ವಿಷಯವಾದ ಅಲ್ಲಿ ಸಬ್ಜೆಕ್ಟಿವ್ ಆಗಿ ಟಾಪಿಕ್ ವೈಸ್ ಪ್ರಶ್ನೋತ್ತರ ಮುಖೇನ ಅಥವಾ ಅಲ್ಲಿ ಬರ್ತಕ್ಕಂಥ ಮುಖ್ಯಾಂಶಗಳನ್ನು ಪ್ರಕಟಿಸುವ ಮುಖೇನ ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದು ಕಡೆ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಮತ್ತು ಅವರ ಅದರ ಮುಖೇನ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸೋದು ಒಂದು ಕಡೆ ಒಂದು ವಿಧಾನ, ಆದರೆ ಇನ್ನೊಂದು ಕಡೆ ಅವರ ಭಾವಿ ಜೀವನವನ್ನು ಕೂಡ ಕಟ್ಟಿಕೊಳ್ಳೋದಕ್ಕೆ ಭಾವಿ ಜೀವನವನ್ನು ರೂಢಿಸ್ಕೊಳ್ಳೋದಕ್ಕೆ ಅವರ ಅನ್ನು ರೂಢಿಸ್ತಕ್ಕಂಥ ಮತ್ತು ಅವರ ಅಭ್ಯುದಯಕ್ಕೆ ಒಂದು ಕಾರಣೀಭೂತ ಆಗಿದೆ ಅಂತ ಇಲ್ಲಿ ನಾನು ಅತಿಶಯೋಕ್ತಿಯಾಗಿ ಉತ್ಪ್ರೇಕ್ಷೆಯಾಗಿ ಹೇಳ್ತಕ್ಕಂಥದ್ದನ್ನು ಈ ಮುಖೇನ ಕೂಡ ಎಷ್ಟೋ ಮಕ್ಕಳಿಗೆ ಅದು ಉಪಯೋಗ ಆಗಿರ್ತಕ್ಕಂಥದ್ದನ್ನು ನಾವು ಈಗಾಗಲೇ ಕಂಡಿದ್ದೀವಿ. ಈಗಾಗಲೇ ಮಕ್ಕಳ ಮುಖೇನೇ ವಿಜಯ ಕರ್ನಾಟಕದ ವಿದ್ಯಾರ್ಥಿ ಮಿತ್ರ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಸಂಚಿಕೆಗಳಲ್ಲಿ ಓದಿ ಅವುಗಳ ಮುಖೇನ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥವ್ರು ಮತ್ತು ಉನ್ನತ ವ್ಯಾಸಂಗಗಳನ್ನು ಮಾಡ್ತಾ ಇರ್ತಕ್ಕಂಥವ್ರು ಆ ಮುಖೇನ ಅವರಿಗೆ ಬೇಕಾಗಿರುವ ಭವಿಷ್ಯದ ಜ್ಞಾನವನ್ನು ಹೆಚ್ಚೋದಕ್ಕೆ ಅವ್ರದ್ದು ಇಲ್ಲಿಂದ ಸೆಕೆಂಡ್ ಪಿ ಯು ಸಿ ಆದಮೇಲೆ ಮುಂದಿನ ಹಂತಕ್ಕೆ ಹೋಗೋದು. ಇದೇ ಸಂದರ್ಭದಲ್ಲಿ ಯೋಗ ಶಿಕ್ಷಕರಾದ ಮಹಾವೀರ್ ಜೈನ್, ಮುಖ್ಯ ಶಿಕ್ಷಕ ಸತ್ಯನಾರಾಯಣ್ ಸೇರಿದಂತೆ ಶಾಲೆಯ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.